ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ನಿಮಗೆ ಬಂದಿದೆಯಾ? ಬರದಿದ್ದರೆ ಇಲ್ಲಿ ನೋಡಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಯಾವ ಬ್ಯಾಂಕ್ನ ಖಾತೆಯನ್ನು ನೀವು ಕೊಟ್ಟಿದ್ದೀರಿ ಎಂಬುದನ್ನು ತಿಳಿಯಲು ಇಲ್ಲಿ ನಾನು ನಿಮಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅದನ್ನು ನೀವು ನೋಡ್ಬೋದು. ಸಿಸ್ಟಮನ್ನು ನೋಡಿ, ಈ ಲಿಂಕ್ನ ಓಪನ್ ಮಾಡಿ. ಲಿಂಕ್ ಓಪನ್ ಆದ ತಕ್ಷಣ ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ. ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಿದ ನಂತರ ಇಲ್ಲಿ ಕೆಳಗೆ ಕೊಟ್ಟದಂತಹ ಒಂದು ಕ್ಯಾಪ್ಚರ್ ಇರುತ್ತೆ, ಅದನ್ನು ಸಹ ನೀವು ಟೈಪ್ ಮಾಡಬೇಕು. ಅದು ಟೈಪ್ ಮಾಡಿದ ನಂತರ ಇಲ್ಲಿ ಸೆಂಡ್ ಓ ಟಿ ಪಿ ಇರುತ್ತೆ, ಆ ಸೆಂಡ್ ಓ ಟಿ ಪಿನ ಕಳಿಸ್ಬೇಕಾಗುತ್ತೆ. ಹಾಗೆ ನಿಮ್ಮ ಮೊಬೈಲಿಗೆ ಒಂದು ಓ ಟಿ ಪಿ ಬರುತ್ತೆ, ಓ ಟಿ ಪಿಯನ್ನು ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅದನ್ನು ಕೊಡೋದು ಎಂಬುದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ, ಗಮನಿಸಿ. ಸೆಂಡ್ ಓ ಟಿ ಪಿ ಕೊಡ್ತೀವಿ, ನಂತರ ಇಲ್ಲಿ ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿನ ಇಲ್ಲಿ ಟೈಪ್ ಮಾಡಬೇಕು. ಓ ಟಿ ಪಿ ಟೈಪ್ ಮಾಡಿದ ನಂತರ ನಿಮಗೆ ಆಧಾರ್, ನಿಮ್ಮ ಆಧಾರ್ ಯಾವ ಬ್ಯಾಂಕಲ್ಲಿ ಟೈಪ್ ಆಗಿದೆ ಎಂಬುದನ್ನು ಇಲ್ಲಿ ಈ ರೀತಿಯಲ್ಲಿ ತೋರಿಸ್ತದೆ. ಪೋಸ್ಟ್ ಆಫೀಸ್ ಇದ್ರೆ ಪೋಸ್ಟ್ ಆಫೀಸ್ ಆದರೆ. ಈ ವಿಡಿಯೋ ಲೈಕ್ ಆದಲ್ಲಿ ಈ ಕೆಳಗೆ ಕೊಟ್ಟಂತಹ ಬೆಲ್ ಐಕನ್ನು ಕ್ಲಿಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ನನ್ನ ಈ ಒಂದು ವಿಡಿಯೋ